ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ತುಲಾರಾಶಿಯವರ ದೇವತಾ ಉಪಾಸನೆ ಅಂದರೆ ರಾಶಿಗಳ ಅನುಗುಣವಾಗಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ನಿಮ್ಮ ಯೋಗದಲ್ಲಿ ಇರ್ತಕ್ಕಂತಹ ದೈವಗಳಿರ್ಬೋದು, ನಿಮಗೆ ಇಷ್ಟ ದೈವಗಳಾಗಿರ್ಬೋದು, ಎಲ್ಲವೂ ಸಹ ನಿಮಗೆ ಒಳ್ಳೆತನ್ನೇ ಮಾಡ್ತಾರೆ. ಆದರೆ ಈ ರಾಶಿಗಳಿಗೆ ಅನುಗುಣವಾಗಿ ಅದರದೇ ಆದಂತಹ ಫಲಗಳನ್ನು ವೇಗವಾಗಿ ಪಡೆಯುವಂಥ ಒಂದು ಶಕ್ತಿ ಸಾಮರ್ಥ್ಯಗಳು ಇರ್ತದೆ. ಹಾಗಾಗಿ ತಾವು ಈ ದೈವ ಉಪಾಸನೆಯ ಆರಾಧನೆಯ ಜೊತೆಗೆ ಈ ಒಂದು ದೈವಗಳನ್ನು ಸಹ ತಾವು ಪೂಜಿಸೋದ್ರಿಂದ ಖಂಡಿತವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರಿಸರ ಬದಲಾವಣೆ ಆಗ್ಬೋದು, ಸಮಸ್ಯೆಗಳಿಂದ ಕೂಡಿದರೆ ಅದು ಸರಿ ಹೋಗ್ಬೋದಾಗಿದೆ. ಎಲ್ಲ ರೀತಿಯಲ್ಲಿ ಗೆಲುವು ಅನ್ನೋದು, ಹಾಗೆ ಹಿಡಿದಂಥ ಕಾರ್ಯ ಯತ್ನ ವಿಚಾರಗಳು ಏನೇ ಇರಲಿ, ಶುಭ ಫಲವಾಗಿ ಶುಭದಾಯಕವಾಗಿ ಹೊರಹೊಮ್ಮತಕ್ಕಂಥ ಒಂದು ಸಾಧ್ಯತೆಗಳನ್ನು ಕಾಣ್ಬೋದಾಗಿದೆ. ಹಾಗಾಗಿ ತಾವು ದೈವವನ್ನು ಈ ಒಂದು ರಾಶಿಗಳಿಗೆ ಅನುಗುಣವಾಗಿ ಪೂಜಿಸೋದ್ರಿಂದ ಖಂಡಿತ ಶುಭ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಹಾಗಾಗಿ ನಾನು ಇದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಲಾರಾಶಿಯವರು ವಿಶೇಷವಾಗಿ ತಾವು ತಮ್ಮ ಇಷ್ಟದೇವ ಕುಲದೇವತಾ ಯಾವುದೇ ಒಂದು ಪೂಜೆ ಮಾಡ್ತಾ ಅದರ ಜೊತೆಗೆ ತಾವು ಕುಬೇರನನ್ನು ಪೂಜೆ ಮಾಡಿ ಅಥವಾ ಕುಬೇರ ಚಕ್ರವನ್ನು ಮನೆಯಲ್ಲಿ ಇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು, ಸವಲತ್ತು, ಸೌಲಭ್ಯಗಳು ಸದಾ ಕಾಲ ಇರ್ತದೆ. ಹಾಗೆ ಧನ ಸಂಬಂಧಪಟ್ಟಂತಹ ವೃದ್ಧಿಗಳು ಆಗ್ತಕ್ಕಂಥದ್ದು ಬೇಗ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂತಂದರೆ ತುಲಾರಾಶಿಯವರಿಗೆ ವಿಶೇಷವಾಗಿ ಕುಬೇರನ ಅನುಗ್ರಹ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಮುಂಚಿತವಾಗಿ ನಿಮಗೆ ಧನಪ್ರಾಪ್ತಿಯಂತಹ ಯೋಗಗಳು ಸಹ ಲಭ್ಯ ಆಗ್ತಕ್ಕಂಥದ್ದು ಕಾಣ್ಬೋದಾಗಿದೆ. ಕುಬೇರನನ್ನು ಪೂಜೆ ಮಾಡಿ ಅಥವಾ ಕುಬೇರ ಚಕ್ರವನ್ನು ತಾವು ಸ್ಥಾಪನೆ ಮಾಡಿ ಇಡಿ. ಇದರ ಜೊತೆಗೆ ಮಹಾಲಕ್ಷ್ಮಿಯನ್ನು ಶುಕ್ರವಾರ ದಿನ ತಾವು ಕಮಲದ ರಂಗೋಲಿಯನ್ನು ಹಾಕಿ ಒಂದು ಒಳ್ಳೆಯ ಏನು ಪೂಜೆ ಮಾಡ್ತಾ ಇರ್ತಾರಲ್ಲ, ಆ ಭಕ್ತಿ ಭಾವನೆಗಳಿಂದ ತಾವು ಶುಕ್ರವಾರ ದಿನ ವಿಶೇಷವಾಗಿ ಆ ತಾಯಿಯನ್ನು ಪೂಜೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ದಾರಿದ್ರ್ಯಗಳು ಎದುರಾಗೋದಿಲ್ಲ. ಹಾಗೆ ಅಪಾರವಾದಂತಹ ಸಂಪತ್ತು, ಐಶ್ವರ್ಯ, ಯೋಗ ಭೋಗ, ಸಿರಿವಂತಿಕೆ ಅನ್ನೋದು ಕೂಡಿ ಬರ್ತಕ್ಕಂಥ ಒಂದು ವಿಶೇಷ ಲಕ್ಷಣಗಳು ಸಹ ಕಾಣಿಸ್ಬೋದಾಗಿದೆ. ಹಾಗಾಗಿ ತಾವು ಅಂತಹ ಒಂದು ವಿಷಯದಲ್ಲಿ ಕೈ ಹಾಕ್ಬೋದು. ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿಕ್ಕೆ ತಾವು ಇದನ್ನು ಸಹ ಮಾಡ್ಬೋದು. ಕುಬೇರನನ್ನು ಪೂಜೆ ಮಾಡಿ, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ, ಮತ್ತು ಪಾರ್ವತಿ ಅಮ್ಮನವರನ್ನು ಪೂಜೆ ಮಾಡ್ಬೋದಾಗಿದೆ. ನೋಡಿ, ಗೌರಿ ಸ್ವರೂಪ ಪಾರ್ವತಿ ಅಮ್ಮನವರು ಇಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅಡೆತಡೆಗಳು ಕಾರ್ಯ ಕೆಲಸಗಳಲ್ಲಿ ಪ್ರಗತಿ ಆಗ್ತಾ ಇರೋದಿಲ್ಲ ಅಥವಾ ದುಷ್ಟ ಜನರ ಕಣ್ಣಿನ ಬಾಧೆ ಏನಾದರೂ ಬಿದ್ದಿದ್ರೆ, ಒಂದು ಋಣಾತ್ಮಕವಾದಂತಹ ಛಾಯೆಗಳಿದ್ದರೆ ಖಂಡಿತವಾಗಿ ತಾವು ಪಾರ್ವತಿ ದೇವಿಯನ್ನು ತಾವು ಪೂಜೆ ಮಾಡ್ಬೋದು ಅಥವಾ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ಪೂಜೆ ಮಾಡ್ಬೋದು. ಇದರಿಂದ ನಿಮ್ಮ ಮನೆಯಲ್ಲಿ ಸಿರಿವಂತಿಕೆ, ಒಂದು ದಾರಿದ್ರ್ಯ ಹೋಗುತ್ತೆ, ಮನೆಯಲ್ಲಿ ಒಂದು ಒಳ್ಳೆಯ ಕಳೆ ಅನ್ನೋದು ತುಲಾರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನಿಮಗೆ ಯೋಗದಲ್ಲಿ ಈ ದೈವ ಅನ್ನೋದು ಭಾಳಷ್ಟು ಹತ್ತಿರ ಆಗೋದ್ರಿಂದ ನಿಮ್ಮಲ್ಲಿ ಇಂತಹ ಒಂದು ಸಾಧ್ಯತೆಗಳನ್ನು ಕಾಣ್ಬೋದಾಗಿದೆ. ಇನ್ನು ನಂತರವಾಗಿ ನಾವು ಕಾಳಿಯನ್ನು ಸಹ ಆರಾಧನೆ ಮಾಡ್ಬೋದು. ಆದರೂ ಇಲ್ಲಿ ಕೆಲವೊಮ್ಮೆ ಕ್ಷುದ್ರ ಆರಾಧನೆಗಳು ತಪ್ಪಾಗ್ತದೆ ಮನೆಯಲ್ಲಿ ಮಾಡೋದು. ಸಾತ್ವಿಕವಾಗಿ ತಾವು ಕಾಳಿಯನ್ನು ಆರಾಧನೆ ಮಾಡಬಹುದಾಗಿದೆ. ಇದರಿಂದ ಯಾವುದೇ ರೀತಿಯಲ್ಲಿ ದೃಷ್ಟಿದೋಷಾದಿಗಳು ಮನೆಗೆ ಪ್ರವೇಶ ಆಗೋದಿಲ್ಲ ಎಂಬುದಾಗಿ ಸಹ ನೋಡ್ಬೋದಾಗಿದೆ. ಕುಬೇರನನ್ನು, ಮಹಾಲಕ್ಷ್ಮಿಯನ್ನು, ಮಹಾಪಾರ್ವತಿಯನ್ನು, ಹಾಗೆ ಮಹಾಕಾಳಿಯನ್ನು ತಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆಯ ಫಲ ಅನ್ನೋದು ತುಲಾರಾಶಿಯವರು ಕಾಣ್ಬೋದಾಗಿದೆ. ಇದನ್ನೊಮ್ಮೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ತಂದ್ರೆ ನನಗೆ ಕಮೆಂಟ್ನಲ್ಲಿ ವಿಷಯ ತಿಳಿಸಿ. ಖಂಡಿತ ಶುಭವಾಗಲಿ. ನಮಸ್ಕಾರ.